ಬರೋಬ್ಬರಿ ಒಂದು ವಾರದಿಂದ ರಾಜ್ಯದಲ್ಲಿ ರಾಜೀನಾಮೆ ಹೈಡ್ರಾಮದ ಕುರುಕ್ಷೇತ್ರ ನಡೀತಾ ಇತ್ತು. ಇವತ್ತು ತೆರೆ ಬೀಳುತ್ತೆ, ನಾಳೆ ಸರ್ಕಾರ ಬಿದ್ದೇ ಹೋಯ್ತು, ಹೊಸ ಸರ್ಕಾರ ರಚನೆ ಆಗಿಯೇ ಹೋಯ್ತು ಅನ್ನೋ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇತ್ತು. ಆದ್ರೆ ಉರಿಯುತ್ತಿದ್ದ ರಾಜಕೀಯದ ಬೆಂಕಿಗೆ ಸುಪ್ರೀಂ ಕೋರ್ಟ್ ನೀರು ಸುರಿದಿದೆ. ಮಂಗಳವಾರದವರೆಗೂ ಸುಮ್ನಿರಿ ಅಂತ ಆದೇಶ ಕೊಟ್ಟಿದೆ. ರಾಜೀನಾಮೆ ಹೈಡ್ರಾಮಾಕ್ಕೆ ಸುಪ್ರೀಂ ತಾತ್ಕಾಲಿಕ ಬ್ರೇಕ್. ಇನ್ನೇನು ಇವತ್ತು ತೀರ್ಪು ಬಂದೇ ಬಿಡ್ತು. ರಾಜಕೀಯ ಲೆಕ್ಕಾಚಾರಗಳು ಏನೇನಾಗುತ್ತೋ ಅಂತ ಕರ್ನಾಟಕವೇ ಕಾದು ಕುಳಿತಿತ್ತು. ಮುಂಬೈನಲ್ಲಿ ಅತೃಪ್ತ ಶಾಸಕರು ಕಣ್ಣು ಮಿಟುಕಿಸದೆ ಕಾಯ್ತಾ ಇದ್ರು. ಇತ್ತ ವಿಧಾನಸೌಧದ ಪಡಸಾಲೆಯಲ್ಲೂ ಅದೇ ಗುಸುಗುಸು. ಆದರೆ ಇವತ್ತು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಮಂಗಳವಾರದವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶ ನೀಡಿದೆ. ಯಾವುದೇ ರಾಜೀನಾಮೆ ಅಂಗೀಕರಿಸುವಂತಿಲ್ಲ, ಯಾವುದೇ ಅನರ್ಹತೆ ಬಗ್ಗೆ ವಿಚಾರಣೆ ನಡೆಸುವಂತಿಲ್ಲ ಅಂತ ಖಡಕ್ ಆದೇಶ ರವಾನಿಸಿದೆ. ವಿಧಾನಸಭೆಯಲ್ಲಿ ಸಿಎಂ ವಿಶ್ವಾಸದ ಮಾತು. ಇನ್ನು ಅತ್ತ ಸುಪ್ರೀಂನಲ್ಲಿ ಆದೇಶ ಹೊರಬೀಳುತ್ತಿದ್ದಂತೆ ಇತ್ತ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಿಶ್ವಾಸದ ಮಾತುಗಳನ್ನಾಡಿದರು. ವಿಶ್ವಾಸ ಮತಯಾಚನೆಗೆ ತಾನು ತಯಾರಿದ್ದೇನೆ ಅಂತ ಸಭಾಧ್ಯಕ್ಷರ ಬಳಿ ಸಮಯ ಕೋರಿದರು. ಇವತ್ತು ಈ ಒಂದು ಘಟನೆಗಳ ಹಿನ್ನೆಲೆಯಲ್ಲಿ ನಾನು ವಿಶ್ವಾಸ ಮತವನ್ನ ಮಂಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ತಮ್ಮಗಳ ಒಂದು ಸಮಯವನ್ನು ನಾನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸದನದಲ್ಲಿ ನಾನೇ ಸ್ವಪ್ರೇರಣೆಯಿಂದ ವಿಶ್ವಾಸ ಮತವನ್ನ ಮಂಡಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೇನು ಬಂದಿದ್ದೇನೆ ಅದರ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಶೀಘ್ರದಲ್ಲೇ ನನಗೊಂದು ಸಮಯವನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ಪ್ರಥಮವಾಗಿ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಸುಪ್ರೀಂ ಆರ್ಡರ್, ಸಿಎಂ ಟ್ರಸ್ಟ್ ವೋಟ್, BJP ಲಾಕ್. ಸುಪ್ರೀಂ ಆದೇಶದ ಬಳಿಕ ಇತ್ತ ಸಿಎಂ ವಿಶ್ವಾಸ ಮತಯಾಚನೆಗೆ ಸಿದ್ಧ ಅನ್ನುತ್ತಿದ್ದಂತೆ BJP ಪಾಳೆಯ ಪತ್ರುಗುಟ್ಟು ಹೋಗಿದೆ. ತಮ್ಮ ಶಾಸಕರನ್ನ 4 ತಂಡಗಳನ್ನಾಗಿ ಮಾಡಿ ರೆಸಾರ್ಟ್ಗೆ ಕಳುಹಿಸಲಿದೆ. ಕಲಾಪ ಮುಗಿಯುತ್ತಿದ್ದಂತೆ ದೇಢೀರ್ ಸಭೆ ನಡೆಸಿದ BJP ನಾಯಕರು ಮುಂದೇನು ಮಾಡಬಹುದು ಎಂಬುದರ ಕುರಿತು ಸುದೀರ್ಘ ಮಾತುಕತೆ ನಡೆಸಿದರು. ಮಂಗಳವಾರ ಏನ್ ಡಿಸಿಷನ್ ತಗೊಂಡ್ರೆ ಲೆಟ್ ಇಸ್ ವೈಟ್ ಅಂಡ್ ಸಿ. ಮಂಗಳವಾರ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ತಗೊಳ್ಳುತ್ತೆ ಅದರ ಆಧಾರದ ಮೇಲೆ ಮುಂದೆಲ್ಲ ಅವಲಂಬಿತ ಆಗಿದೆ. ನಮ್ಮ ಪರವಾಗಿಯೇ ತೀರ್ಪು ಬರಬಹುದು ಅಂತ ಕಾಯುತ್ತಿದ್ದ ಅತೃಪ್ತರಿಗೆ ಸುಪ್ರೀಂ ಆದೇಶ ಸದ್ಯಕ್ಕೆ ತೃಪ್ತಿ ತಂದಿಲ್ಲ. ಮುಂಬೈ ಹೋಟೆಲ್ನಲ್ಲಿ ಸುಪ್ರೀಂ ಆದೇಶದ ವರದಿ ನೋಡುತ್ತಾ ಕುಳಿತಿದ್ದ ಅತೃಪ್ತರು 2 ಗಂಟೆ ಬಳಿಕ ಹೊರಬಂದರು. ಮುಂಬೈನಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ವೇಳೆ ರಾಜೀನಾಮೆ ಹಿಂಪಡೆಯುವ, ಬೆಂಗಳೂರಿಗೆ ವಾಪಸ್ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ನಥಿಂಗ್ ಐ ಆಮ್ ಸೇ ಸ್ಟಿಲ್ ಇನ್ ಮ್ಯಾಟರ್ ಇನ್ ಸುಪ್ರೀಂ ಕೋರ್ಟ್. ಸೊ ಲೆಟ್ ಅಸ್ ಸಿ, ಟ್ಯೂಸ್ಡೇ ಇಸ್ ಕಮಿಂಗ್ ಅಗೇನ್ ಬ್ಯಾಕ್. ಸೊ ಆಫ್ಟರ್ ದೆನ್ ಐ ಆಮ್ ಸ್ಟಿಲ್ ವೇಟಿಂಗ್, ದಟ್ಸ್ ಆಲ್. Okay, and sir, we are going to again back to hotel. Okay, and sir, so that's all. So you're going we are together, we are with unity, so nothing to worry. So we are all unity. What is my stand? Stand with you, stand. That's okay. ಸದ್ಯಕ್ಕೆ ರಾಜಕೀಯ ಹೈಡ್ರಾಮಾಕ್ಕೆ ಬ್ರೇಕ್ ಬಿದ್ದಿದ್ದು, ವೀಕೆಂಡ್ ನಲ್ಲಿ ಕಾಂಗ್ರೆಸ್ JDS BJP ರೆಸಾರ್ಟ್ ರಾಜಕೀಯ ನಡೆಸಲಿದೆ. ಸದ್ಯ ಮಂಗಳವಾರದವರೆಗೂ ಮೈತ್ರಿ ಸರ್ಕಾರ ಸೇಫ್ ಆಗಿದೆ. ಮಂಗಳವಾರ ಅಂತಿಮ ಆದೇಶದ ನಿರೀಕ್ಷೆಯಲ್ಲಿದ್ದು ಆದೇಶದ ಬಳಿಕ ಈ ರಾಜೀನಾಮೆ ಪ್ರಹಸನ ಮತ್ತಿನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV5.